ಆ್ಯಂಡ್ ಕಡೆಯ ವಿಜಯಪುರ ಜಿಲ್ಲೆ ಎಂಟನೇ ವಿಧಾನಸಭಾ ಕ್ಷೇತ್ರ ಸಿಂದಗಿ ಇದು ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಎಂ ಸಿ ಮನುಗಳಿ ಗೆದ್ದಿದ್ರು ಅವರು ಅಕಾಲಿಕ ನಿಧಾನ ಬೈ ಅಲ್ಲಿ ಬಿಜೆಪಿ ರಮೇಶ್ ಅವರು ಗೆದ್ದರು ರಮೇಶ್ ಬೋಸ್ನೂರು ಮತ್ತೆ ಟಿಕೆಟ್ ಪಡೆಯೋದು ಬಹುತೇಕ ಫಿಕ್ಸು ಸಿಂದಗಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಅಶೋಕ್ ಮರುಗಳಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಶಿವಾನಂದ ಪಾಟೀಲ್ ಸೋಂಜಾಳ್ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡ್ತಾರೆ ಇಲ್ಲಿ ರಮೇಶ್ ಬೋಸ್ನೂರ್ ಜನಗಳ ಜೊತೆ ಇದಾರೆ ಕೆಲ್ಸ ಮಾಡೋದು ಸೆಕೆಂಡ್ರಿ ಅಣ್ಣ ಅಪ್ಪ ಅನ್ಕೊಂಡ್ ಜನಗಳ ಜೊತೆ ಏನ್ ಬೇಕೋ ಮಾಡ್ಕೊಂಡ್ ಓಡಾಡ್ಕೊಂಡಿದ್ದಾರೆ ಸೊ ಬಿಜೆಪಿ ವಾತಾವರಣ ಸದ್ಯಕ್ಕಿದೆ ಅಶೋಕ್ ಮನಗುಳಿ ಬೈ ಎಲೆಕ್ಷನ್ ಸೋತಿದ್ರು ಅವ್ರ ತಂದೆ ಜೆಡಿಎಸ್ ಸದೋಬಿಟ್ರು ಬೈ ಎಲೆಕ್ಷನ್ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಬಂದ್ರು ಅದ್ರ ಸೋತ್ರು ಬಿಜೆಪಿ ರಮೇಶ್ ಬಸ್ತೂರ್ ಗೆದ್ರು ಬಟ್ ಇಲ್ಲಿ ಟ್ರೆಂಡ್ ಬಿಜೆಪಿ ಪರವಾದ ಇದೆ ಅಶೋಕ್ ಮನಗುಳಿ ಏನು ವರ್ಕ್ಔಟ್ ಆಗಲ್ವಾ ಅಲ್ಲಿ ಆತರ ಚಾನ್ಸಸ್ ಅವಕಾಶವನ್ನ ಇವತ್ತು ಮನೆಯಿಂದ ತಂದ್ರ ರಾಜಕಾರಣ ಮಾಡೋ ನಡುವೆ ಅಧಿಕಾರ ಸಿಕ್ಕಾಗ ಸರ್ಕಾರ ದುಡ್ಡ ಮನೆ ತಗೊಂಡೋಗಿ ಜನಗಳತ್ರ ಲೆಟರ್ ಪಟ್ರ ಹಾಕಕ್ಕೆಲ್ಲ ದುಡ್ಡಿಸ್ಕಂಡ್ ನಿಂತ್ಕೊಂಡ್ರೆ ಜನ ರೊಚ್ಚ ಕೇಳಲ್ವಾ ಸೇವೆ ಮಾಡಿದ್ರೆ ಅವಕಾಶ ಇದೆ ವಸೂಲಿ ಮಾಡಿದ್ರೆ ಒದ್ದು ಓಡಿಸ್ತಾರ ಜನ ಹ್ಮ್ ಕೆಲವ್ರ ಬಗ್ಗೆ ಆರೋಪ ಇದೆ ಹಾಗಾಗಿ ಈ ವಿಚಾರ ಹೇಳ್ತಾ ಇದೀನಿ ವಿಜಯಪುರ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆನಲ್ಲಿ ನಲ್ಲಿ ಮುದ್ದೆ ಬಿಹಾಳ ವಿಜಯಪುರ ನಗರ ಮತ್ತೆ ಸಿಂದಗಿ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಾಗಟಾಣ ಹಿಂಡಿ ಜೊತೆಗೆ ಬಾಗೇವಾಡಿ ಬಬಲೇಶ್ವರ ನಾಲ್ಕು ಕಡೆ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಡಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಎಸ್ ಜೆ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ನಾಗಟಾಣದಲ್ಲಿ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಡಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ನಾಲ್ಕು ಕಡೆ ಪ್ರಬಲ ಪೈಪಟ್ಟು ಇಂಡಿಯಲ್ಲಿ ನಾಗಟಾಣದಲ್ಲಿ ದೇವರೈಪರ್ಗಿ ಬಬಲೇಶ್ವರ ಹಾಗೆ ಸ್ವಲ್ಪ ಮದೇಬೇಳಿ ಬೇಕಾದ್ರೆ ಗೆಲ್ಲಬಹುದು ಮೂರು ಗೆಲ್ಬಹುದು ಇಲ್ಲಿ ಸಿಂದಗಿಲ್ಲಿ ಪಾರ್ಟಿ ಬಿಟ್ಟು ಮೇಲೆ ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿದೆ ಇಂಡಿ ನಾಗಟಾಣ ದೇವರೈಪರ್ಗಿ ಬಬಲೇಶ್ವರ ನಾಲ್ಕು ಕಡೆ ಜೆಡಿಎಸ್ ಗೆ ಅವಕಾಶಗಳು ಇದೆ ಅಟ್ ದಿ ಸೇಮ್ ಟೈಮ್ ಬಿಜೆಪಿಗೂ ಕೂಡ ಎಂಟರಲ್ಲಿ ಏಳು ಕಡೆ ಅವಕಾಶ ಇದೆ ಕಾಂಗ್ರೆಸ್ ಎಂಟು ಕೆಂಟು ಕಡೆನೂ ಅವಕಾಶ ಇಟ್ಕೊಂಡಿದೆ ಮಾಡಬಹುದು ಕರ್ನಾಟಕ ಡಿವೆ ಡಿಸೆಂಬರ್ ಮೆಗಾ ಸರ್ವೆ ಪ್ರಕಾರ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಒಂದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಮುನ್ನಡೆ ಅಷ್ಟೇ ಎವ್ರಿ ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಆಗ್ತಿರತ್ತೆ ಆಗ ಆಗ ನೋಡಿದ್ರೆ ಇಲ್ಲಿ ಗೆದ್ದೇ ಬಿಡ್ತಾರೆ ಪಾಳೆಗಾರ್ ಯಾರು ಇಲ್ಲ ಎಂ ಪಾಟೀಲ್ ಸಮೇತ ಎಲ್ಲರೂ ಸಹ ಗೆಲುವು ತೂಗುಯಿ ಆಲಿಯಲ್ಲಿದೆ ಎಲ್ರೂ ಕೂಡ ತೀವ್ರ ಪೈಪೋಟ ಕೊಡ್ತಾರೆ ತಿರ್ಕೋಬೋದು ಅದೃಷ್ಟಲಕ್ಷ್ಮಿ ಹ್ಮ್ ಗೆಲುವು ಎಸ್ ಯಾರ್ ಕದಾ ಬೇಕಾದ್ರು ತಟ್ಬೋದು ತಟ್ಬೋದು ಎಂಟ್ರಲ್ಲಿ ತುಂಬಾ ಚೆನ್ನಾಗಿದೆ ಎಸ್ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ